ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ತುಮಕೂರಿನಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸುಗ್ಗಿ ಹಬ್ಬ ಹಾಗೂ ಬೃಹತ್ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಕನ್ನಡ ನಾಡು ನುಡಿ ಸಂರಕ್ಷಣೆಗೆ ನಾವು ಕಣಬದ್ಧರಾಗಿರಬೇಕು ಎಂದು ಜೈ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಮುಖ್ಯ ಸಲಹೆಗಾರರಾದ ಬಿ ಗುಣರಂಜನ್ ಶೆಟ್ಟಿ ಕರೆ ನೀಡಿದರು ನಗರದ ಅಮಾನಿಕೆರೆ ರಸ್ತೆಯ ಕನ್ನಡ ಭವನದಲ್ಲಿ ಶನಿವಾರ ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಸುಗ್ಗಿ ಹಬ್ಬ ಬೃಹತ್ ಪದಗ್ರಹಣ ಕಾರ್ಯಕ್ರಮ ತುಮಕೂರು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ನಗರ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಅವರು ಜೈ ಕರ್ನಾಟಕ ಜನಪರ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತ ಕನ್ನಡ ನಾಡು ನುಡಿ ಗಡಿ ಜಲ ಸಮಸ್ಯೆ ಹಾಗೂ ಆಯಾ ಭಾಗಗಳ ಸಮಸ್ಯೆಗಳಿಗೆ ಧ್ವನಿಯಾಗಿ ಹೋರಾಟ ಮಾಡಿ ನಾಡಿನ ರಕ್ಷಣೆ ಜೊತೆಗೆ ಸಂಘಟನೆಗೆ ಒತ್ತು ನೀಡಬೇಕೆಂದು ತಿಳಿಸಿದರು ಶತಮಾನಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆಗಳ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಕನ್ನಡ ನಾಡು ನುಡಿ ರಕ್ಷಣೆ ಅದಕ್ಕಾಗಿ ಯುವಜನತೆ ಹೋರಾಟ ಮಾಡಬೇಕು ಕನ್ನಡ ವಿಷಯದಲ್ಲಿ ಯಾವುದೇ ರಾಜಿಯಾಗದೆ ನೆಲ ಜಲ ಭಾಷೆ ರಕ್ಷಣೆಗಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಎಂದರು ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ಆರ್ ಚಂದ್ರಪ್ಪ ಮಾತನಾಡಿ ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ನಮಗೆ ಭಗವದ್ಗೀತೆ ಹೇಳಿಕೊಟ್ಟರೆ ಸಮಾಜ ಸೇವೆ ಹೇಗೆ ಮಾಡಬೇಕು ಎಂಬುದನ್ನ ಜೈ ಕರ್ನಾಟಕ ಜನಪರ ವೇದಿಕೆ ತೋರಿಸಿಕೊಟ್ಟಿದೆ ಎಂದು ಹೇಳಿದರು ರಾಜ್ಯದ 30 ಜಿಲ್ಲೆಗಳ ನಮಂ ಸಂಘಟನೆ ಕೆಲಸ ಮಾಡುತ್ತಿದೆ ನಮ್ಮ ವೇದಿಕೆ ಯಾವುದೇ ವ್ಯಕ್ತಿಗಳ ವಿರುದ್ಧ ಕಟ್ಟಿದ ಸಂಘಟನೆಯಲ್ಲ ನಮಗೂ ವಿರೋಧಗಳಿದ್ದಾರೆ ನಾಡಿನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಡಲು ಸಂಘಟನೆ ಕಟ್ಟಿದ್ದೇವೆ ನಾಡಿನ ಸಂಪತ್ತು ಪರಿಸರವನ್ನ ಯಾರು ಹಾಳು ಮಾಡುತ್ತಾರೋ ಅಂತವರ ವಿರುದ್ಧ ಹೋರಾಟ ಮಾಡಲು ಸಂಘಟನೆ ಕಟ್ಟಿದ್ದೇವೆ ಎಂದು ತಿಳಿಸಿದರು 2013ರಲ್ಲಿ ಏಕರೂಪದ ಶಿಕ್ಷಣ ಜಾರಿಯಾಗಬೇಕು ಎಂದು ಬೆಂಗಳೂರು ನಗರದಲ್ಲಿ ಸುಮಾರು 1 ಲಕ್ಷ ಸದಸ್ಯರನ್ನ ಸೇರಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಣ್ಣನ್ನು ತೆರೆಸಲು ಹೋರಾಟ ಮಾಡಲಾಗಿತ್ತು ಇಂತಹ 10 ಹಲವು ಹೋರಾಟಗಳು ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ಇಡೀ ರಾಜ್ಯದಿಂದ ನಡೆದಿವೆ ಎಂದು ಹೇಳಿದರು ಜೈ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಕೆ ಉಮಾಶಂಕರ್ ಮಾತನಾಡಿ ಕನ್ನಡ ನಾಡು ನುಡಿ ಸಂಸ್ಕೃತಿ ರಕ್ಷಣೆ ಪ್ರತಿಯೊಬ್ಬ ಕನ್ನಡಿಗ ಜವಾಬ್ದಾರಿ ಅದಕ್ಕೆ ಬಡವ ಬಲಿದ ವಿದ್ಯಾವಂತ ಅವಿದ್ಯಾವಂತ ಎಂಬ ಭೇದ ಭಾವವಿಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಈ ಬದ್ಧತೆ ಇರಲೇಬೇಕು ಇಂದಿನ ಯುವಕರು ಕನ್ನಡದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಕನ್ನಡವನ್ನ ಬೆಳೆಸುವುದಕ್ಕಿಂತ ಉಳಿಸಲು ಕೆಲಸವನ್ನ ಮೊದಲು ಮಾಡಬೇಕಾಗಿದೆ ಎಂದು ತಿಳಿಸಿದರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಪ್ರಧಾನ ಸಂಚಾಲಕರಾದ ರಾಧಾಕೃಷ್ಣ ಜೈ ಕರ್ನಾಟಕ ಜನಪರ ವೇದಿಕೆ ಜಾತಿ ಧರ್ಮಗಳನ್ನ ಮೀರಿದ ಶಕ್ತಿಯಾಗಿದೆ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲ ಇಲ್ಲಿ ಎಲ್ಲರೂ ಒಂದೇ ಸಮಾಜದ ಧ್ವನಿಯಾಗಿ ಕೆಲಸ ಮಾಡಬೇಕಷ್ಟೇ ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯ ಮಹೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ನಗರಾಧ್ಯಕ್ಷ ಸಚಿನ್ ಮಹಿಳಾ ಅಧ್ಯಕ್ಷ ಗೀತಾ ಆಟೋ ಘಟಕದ ಅಧ್ಯಕ್ಷರಾದ ನಾಗೇಂದ್ರಪ್ಪ ಸೇರಿದಂತೆ ರಾಜ್ಯದ ಎಲ್ಲಾ ಮುಖ್ಯಸ್ಥರು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು ಕೋಟಗೆರೆ ಎಂಎಲ್ಎ ಕ್ಷೇತ್ರದಲ್ಲಿ ಆಯ್ಕೆಯಾದ 128 ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರನ್ನ ಜನವರಿ 12ರಂದು ತುಮಕೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಎಂದು ಪವನ್ ಕುಮಾರ್ ತಿಳಿಸಿದ್ದಾರೆ ಕೋರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 128 ಬಿಜೆಪಿ ಬೆಂಬಲಿತ ಸದಸ್ಯರು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆಯಾಗಿದ್ದು ತುಮಕೂರಿನ ಉಪ ಮುಖ್ಯಮಂತ್ರಿಗಳ ಘನ ಅಧ್ಯಕ್ಷತೆಯಲ್ಲಿ ಎಲ್ಲರನ್ನ ಗೌರವಿಸಲಾಗುವುದು ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಎಸ್ ಪವನ್ ಕುಮಾರ್ ತಿಳಿಸಿದರು ಅವರು ಪಟ್ಟಣದ ವೀರನಗಮ ಕಲ್ಯಾಣ ಮಂಟಪದಲ್ಲಿ ಮಾತನಾಡಿದ ಅವರು ಕೋರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಭ್ಯರ್ಥಿ ಶಾಸಕರಾಗುವುದು ಖಚಿತ ತುಮಕೂರು ನಗರದಲ್ಲಿ ಜನವರಿ 12ರಂದು ನಡೆಯುವ ಜನಸೇವಕ ಸಮಾವೇಶದಲ್ಲಿ ಜಿಲ್ಲಾದ್ಯಂತ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆಯ್ಕೆಯಾದ ಬಿಜೆಪಿ ಬೆಂಬಲಿತ ಸದಸ್ಯರನ್ನ ಗೌರವಿಸಲಾಗುವುದು ಈ ಸಮಾರಂಭಕ್ಕೆ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕಾನೂನು ಸಚಿವ ಮಾಧುಸ್ವಾಮಿ ಜಿಲ್ಲಾಧ್ಯಕ್ಷ ಸುರೇಶ್ಗೌಡ ಸೇರಿದಂತೆ ಪ್ರಮುಖ ನಾಯಕರುಗಳು ಆಗಮಿಸುತ್ತಾರೆ ಎಂದ ಅವರು ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರಥಮ ದರ್ಜೆ ಗುತ್ತಿಗೆದಾರರೊಬ್ಬರು ಬಿಜೆಪಿ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯಲು ಪ್ರಯತ್ನಿಸುತ್ತಿದೆ ಎಂದು ಪತ್ರಿಕಾ ಹೇಳಿಕೆ ನೀಡಿದ್ದು ಅಂತಹ ಪರಿಸ್ಥಿತಿ ಪಕ್ಷಕ್ಕೆ ಬಂದಿಲ್ಲ ಈಗಾಗಲೇ ಚುನಾವಣಾ ಆಯೋಗದಿಂದ ಜಿಲ್ಲಾಧಿಕಾರಿಗಳಿಗೆ ಅಧ್ಯಕ್ಷ ಸ್ಥಾನಗಳಿಗೆ ಮೀಸಲು ಪಟ್ಟಿ ಸಲ್ಲಿಕೆಯಾಗಿದೆ ಅದರ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ಆಯ್ಕೆಯಾಗಲಿವೆ ಇಂತಹ ಕನಿಷ್ಠ ಜ್ಞಾನವಿಲ್ಲದ ಪಟ್ಟಣ ಪಂಚಾಯಿತಿ ಸದಸ್ಯರು ವಾಮ ಮಾರ್ಗದಲ್ಲಿ ಕೆಲಸಕ್ಕಾಗಿ ಬಿಜೆಪಿ ಪಕ್ಷದ ನಾಯಕರುಗಳ ಮನೆ ಬಾಗಿಲಿಗೆ ಹಲವು ಬಾರಿ ಅಲೆದಿದ್ದಾರೆ ಅಂತಹ ಸ್ಥಿತಿ ಬಿಜೆಪಿಗೆ ಇಲ್ಲ ಎಂದರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಬಿಜೆಪಿ ಬೆಂಬಲಿತ 126 ಪ್ಲಸ್ 2 ಇನಾನಮಿಯಸ್ 128 ಜನ ಕಾರ್ಯಕರ್ತರು ಗೆದ್ದಿದ್ದಾರೆ ಅವರನ್ನೆಲ್ಲ 12ನೇ ತಾರೀಕು ತುಮಕೂರಿನಲ್ಲಿ ಜನ ಸೇವಕ ಸಮಾವೇಶ ಅಂತೇಳಿ ನಮ್ಮ ರಾಜ್ಯ ನಾಯಕರು ಆದಂಥ ಲಕ್ಷ್ಮಣ ಸವದಿ ಉಪಮುಖ್ಯಮಂತ್ರಿಗಳು ಲಕ್ಷ್ಮಣ ಸವದಿಯವರು ಗೃಹಮಂತ್ರಿಗಳಾದಂಥ ನಮ್ಮ ಬಸವರಾಜ ಬೊಮ್ಮಾಯಿಯವರು ಹಾಗೂ ಇನ್ನೂ ಹಿರಿಯ ನಾಯಕರೆಲ್ಲ ಸೇರಿ ಒಂದು ಸಮಾವೇಶ ಮಾಡಿ ಎಲ್ಲ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆ ಎಲ್ಲ ತಾಲೂಕಿನ ಯಾರ್ಯಾರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅವ್ರಿಗೆಲ್ಲ ಸನ್ಮಾನ ಮಾಡೋರಿದ್ದಾರೆ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ
ಎಲ್ಲ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಭಾಗವಹಿಸಬೇಕು ಅಂಥೇಳಿ ನನ್ನ ಪ್ರಾರ್ಥಿಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಎಸ್ಪಿ ಮೋರ್ಚಾ ಅಧ್ಯಕ್ಷ ವೈ ಎಚ್ ಹುಚ್ಚಯ್ಯ ಮಾತನಾಡಿ, ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿ ಪಕ್ಷದ ಮೇಲೆ ಅಮಿಷಗಳ ಆರೋಪಗಳನ್ನ ಮಾಡಿದ್ದಾರೆ. ಕೊರಟಗೆರೆ ಕ್ಷೇತ್ರದಲ್ಲಿ ಅಮಿಷದಿಂದಲೇ ಪರಮೇಶ್ವರ್ ಜಯಗಳಿಸಿರುವುದು, ಚುನಾವಣಾ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಸಾಲ ಸೌಲಭ್ಯ ನೀಡುವ ಅಮಿಷ ನೀಡಿದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರ ಮನಸ್ಸು ದುರ್ಬಲವಾಗಿರುವುದು ಶೋಚನೀಯ. ಕೇವಲ ಪೊಲೀಸ್ ಇಲಾಖೆಗಳ ಕಟ್ಟಡ ಬಿಟ್ಟರೆ ಬೇರೆ ಅಭಿವೃದ್ಧಿ ಪರಮೇಶ್ವರ್ ಮಾಡಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಕ್ಷೇತ್ರದಲ್ಲಿ ಬಲಿಷ್ಠವಾಗಲಿದೆ ಎಂದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು ವಾಮ ಮಾರ್ಗದಿಂದ ಗೆದ್ದಿದ್ದಾರೆ ಅಂತ ಇಲ್ಲಿಯ ಕಾಂಗ್ರೆಸ್ ಮುಖಂಡರೊಬ್ಬರು ಆಕ್ಷೇಪಣೆ ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ವಾಮ ಮಾರ್ಗದಿಂದ ಗೆಲ್ಲುವಂಥದ್ದಾಗಲಿ ಆಮಿಷ ಒಡ್ಡೋದಾಗಲಿ ಇಲ್ಲ. ಅದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಸಂಸ್ಕೃತಿ. ವಾಮ ಮಾರ್ಗದಿಂದ ಆಮಿಷ ಒಡ್ಡಿ ಚುನಾವಣೆ ನಡೆಸುವಂಥದ್ದೆಲ್ಲವೂ ಕೂಡ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ವಾಮ ಮಾರ್ಗದಿಂದ ಮೀಸಲು ಕ್ಷೇತ್ರಗಳನ್ನು ನಿಗದಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿರುವಂಥ ವಿಚಾರ. ಅದನ್ನು ಅವರಷ್ಟು ಲಘುವಾಗಿ ಚುನಾವಣಾ ಆಗುವ ಆಯೋಗವನ್ನು ಉದಾಸೀನ ಮಾಡಿ ಮಾತಿನಿಂದ ನಡ್ಕೊಳ್ಳುವಂಥದ್ದು ಸರಿಯಲ್ಲ. ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಆಯೋಗಕ್ಕೆ ಗೌರವ ಇದೆ. ತಿಳಿದೂ ಕೂಡ ತಪ್ಪಾಗಿ ಅವ್ರು ನಡ್ಕೋಬಾರ್ದು ಅಂತ ನಾನು ತಿಳುವಳಿಕೆ ಹೇಳಕ್ಕೆ ಬಯಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ತಿಮ್ಮಜ್ಜ, ರೈತ ಮೋರ್ಚಾ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್, ಎಸ್ಟಿ ಮೋರ್ಚಾ ಕಾರ್ಯದರ್ಶಿ ವಿಜಯ್ ಕುಮಾರ್, ಹಿರಿಯ ಮುಖಂಡರಾದ ಸುಶೀಲಮ್ಮ, ಮುಖಂಡರಾದ ನಾಗರಾಜು, ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇವರಾಜ್, ಕೆಎನ್, ಅಮೋಘ ನ್ಯೂಸ್, ಕೊರಟಗೆರೆ. ತುಮಕೂರಿನಲ್ಲಿ ಇದೇ ತಿಂಗಳ 12ರಂದು ಬಿಜೆಪಿ ವತಿಯಿಂದ ಜನಸೇವಕ ಸಮಾವೇಶ ನಡೆಯಲಿದೆ. ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಇದೇ ತಿಂಗಳು 12ರಂದು ಜನಸೇವಕ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಜನವರಿ 12ರಂದು ಮಧ್ಯಾಹ್ನ ನಡೆಯುವ ಜನಸೇವಕ ಸಮಾವೇಶವನ್ನ ರಾಜ್ಯದ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಲಕ್ಷ್ಮಣ್ ಸವದಿ ರವರು ಉದ್ಘಾಟಿಸುವರು. ಈ ಸಮಾವೇಶಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು, ಸಂಸದ ಶಿವಪ್ರಕಾಶ್ ಉದಾಸಿ, ಜಿಲ್ಲಾ ಸಚಿವ ಜೆಸಿ ಮಾಧುಸ್ವಾಮಿ ಸೇರಿದಂತೆ ಅನೇಕ ಸಚಿವರು, ಶಾಸಕರು ಹಾಗೂ ಮಾಜಿ ಶಾಸಕರು ಆಗಮಿಸುವವರೆಂದು ಬಿಜೆಪಿ ಮುಖಂಡ ಹೆಬ್ಬಕ್ಕ ರವಿ ರವರು ತಿಳಿಸಿದರು. ಈ ಸಮಾವೇಶಕ್ಕೆ ಆಯ್ಕೆಯಾದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರು, ಜಿಲ್ಲಾ ಹಾಗೂ ತಾಲೂಕು ಪಂಚಾಯತಿ ಸದಸ್ಯರು ಆಗಮಿಸಲಿದ್ದಾರೆ ಎಂದರು. 12ನೇ ತಾರೀಕು ಜನವರಿ ಜನಸೇವಕ ಸಮಾವೇಶ ತುಮಕೂರು ಜಿಲ್ಲೆಯಲ್ಲಿ ನಡೆಯಲಿದೆ. ತುಮಕೂರಿನ ವಿನಾಯಕ ಸಿದ್ಧಿವಿನಾಯಕ ಚೌಟ್ರಿಯಲ್ಲಿ ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದೆ. ಜಿಲ್ಲೆಯಿಂದ ಎಲ್ಲ ಹೊಸದಾಗಿ ಆಯ್ಕೆಯಾದಂಥ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ತಂಡ ಅಶ್ವಥ್ ನಾರಾಯಣ ಸೌದಿಯವರು, ಬಸವರಾಜ ಬೊಮ್ಮಾಯಿಯವರು, ಶ್ರೀರಾಮುಲುವರು, ಶೋಭಾ ಕರಂಜವರು, ಶಿವಕುಮಾರ್ ಉದಾಸಿಯವರು ಹಾಗೂ ಗೀತಾ ವಿವೇಕಾನಂದವರು ಇವರೆಲ್ಲ ಸೇರಿದಂಥ ಒಂದು ತಂಡ ಒಂದು ಜನಸೇವಕ ಸಮಾವೇಶದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ತೆಂಗುನಾರು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಬಿಕೆ ಮಂಜುನಾಥ್, ಬಿಜೆಪಿ ಮುಖಂಡರಾದ ಲಕ್ಷ್ಮೀಶ್, ಸದಾಶಿವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಸೋಮವಾರದಿಂದ ರಾಜ್ಯಾದ್ಯಂತ ಲಸಿಕೆ ವಿತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಸೋಮವಾರದಿಂದ ರಾಜ್ಯಾದ್ಯಂತ ಲಸಿಕೆ ವಿತರಣೆ ಮಾಡಲಾಗುವುದು ಎಂದು ವೈದ್ಯಕೀಯ ಹಾಗೂ ಆರೋಗ್ಯ ಸಚಿವ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಸಚಿವರು, ಸೋಮವಾರದಿಂದ ರಾಜ್ಯದಲ್ಲಿ ಕೊರೋನಾ ಲಸಿಕೆ ವಿತರಣೆ ಮಾಡಲಾಗುವುದು. ಶನಿವಾರ ಕೇಂದ್ರದಿಂದ ರಾಜ್ಯಕ್ಕೆ 13,90,000 COVID-19 ಲಸಿಕೆ ಬರಲಿದ್ದು, ಸೋಮವಾರದಿಂದ ಲಸಿಕೆ ಹಾಕಲಿದ್ದೇವೆ, ಎಲ್ಲಾ ಜಿಲ್ಲೆಗಳಿಗೂ ಸರಬರಾಜು ಮಾಡಲಿದ್ದೇವೆ. COVID-19 ಕಂಟ್ರೋಲ್ ಮಾಡುವುದರಲ್ಲಿ ಭಾರತ ಯಶಸ್ವಿಯಾಗಿದೆ. ಇಡೀ ದೇಶದಲ್ಲಿ 9,000 ಸಕ್ರಿಯ ಪ್ರಕರಣಗಳಿದ್ದು, ಶೇಕಡ 98% ಜನರು ಗುಣಮುಖರಾಗುತ್ತಿದ್ದಾರೆ. ಶೇಕಡ 1.2ರಿಂದ ಶೇಕಡ 1.3ರಷ್ಟು ಸಾವಿನ ಪ್ರಮಾಣ ಆಗಿದೆ. ಈ ಅಂಕಿ ಅಂಶಗಳೇ ರಾಜ್ಯ ಸರ್ಕಾರ ಯಶಸ್ವಿಯಾಗಿ ಕೊರೋನಾ ನಿರ್ವಹಣೆ ಮಾಡಿದೆ ಅನ್ನೋದಕ್ಕೆ ನಿರ್ದೇಶನ. ಲಸಿಕೆಯ ವಿವರಗಳನ್ನ ಸಂಜೆಯೊಳಗೆ ತಿಳಿಸುತ್ತೇನೆ ಎಂದರು. ನಂತರ ಹಕ್ಕಿಜ್ವರದ ಬಗ್ಗೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯದಲ್ಲಿ ಇದುವರೆಗೂ ಯಾವುದೇ ಹಕ್ಕಿಜ್ವರ ಪ್ರಕರಣಗಳು ಕಂಡು ಬಂದಿಲ್ಲ. ಗಡಿ ಜಿಲ್ಲೆಗಳಾದ ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲವು ಹಕ್ಕಿಗಳು ಅಸಹಜವಾಗಿ ಸತ್ತಿದೆ ಅಷ್ಟೇ, ಹಕ್ಕಿಜ್ವರದಿಂದ ಸತ್ತಿಲ್ಲ. ಕೋಳಿ ಮಾಂಸ ತಿನ್ನುವ ಸಾರ್ವಜನಿಕರು 70-80 ಡಿಗ್ರಿಯಲ್ಲಿ ಬೇಯಿಸಿ ತಿನ್ನಬೇಕು. ಕೋಳಿ ಫಾರ್ಮ್ಗಳನ್ನು ಸ್ಯಾನಿಟೈಸ್ ಮಾಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಪತ್ತೆಯಾಗಿರುವ ಸತ್ತ ಪಕ್ಷಿಗಳ ಪರೀಕ್ಷಾ ವರದಿ ನೆಗೆಟಿವ್ ಬಂದಿರುವುದರಿಂದ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದರು. ಜಿಲ್ಲಾಡಳಿತ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟನೆ ನೀಡಿದರು. ಕೇಂದ್ರ ಸರ್ಕಾರದಿಂದ ಸುಮಾರು 13,90,000 ಲಸಿಕೆಗಳು ನಮಗೆ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಅಧಿಕೃತವಾಗಿ ಸೋಮವಾರದಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮೊದಲನೇ ಪ್ರಾಶಸ್ತ್ಯದಲ್ಲಿ
ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಎಲ್ಲ ಆರೋಗ್ಯ ಸಿಬ್ಬಂದಿಯವರಿಗೆ ಕೂಡ ಕೊಡುವಂತದ್ದು ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಕೂಡ 630,000 ಜನರು ಸಿಬ್ಬಂದಿಯವರು ಅವರ ಹೆಸರುಗಳನ್ನು ನಮೂದಿಸಿಕೊಂಡಿದ್ದಾರೆ ಯಾರಾದರೂ ನಮೂದಿಸಿಕೊಳ್ಳದೆ ಹೋದರೆ ಇವತ್ತು ಬೋಧಕ ಸಿಬ್ಬಂದಿಯವರಿಗೂ ಕೂಡ ಕೊಡ್ತೀವಿ ಇವತ್ತು ನಮ್ಮ ವೈದ್ಯಕೀಯ ಕಾಲೇಜ್ ಇರಬಹುದು ಡೆಂಟಲ್ ಕಾಲೇಜ್ ಇರಬಹುದು ಆಯುಷ್ ಕಾಲೇಜ್ ಇರಬಹುದು ಇವರು ಕೂಡನು ಯಾರು ನಮೂದಿಸಿಕೊಂಡಿಲ್ಲ ಅವರು ಕೂಡ ನಮೂದಿಸಿಕೊಳ್ಳಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಇನ್ನು ಈ ವೇಳೆಯಲ್ಲಿ ಜಿಲ್ಲಾಧಿಕಾರಿ ಯಾರ್ಲತ ಸಿಒ ಶಿವಶಂಕರ್ ಇತರರು ಹಾಜರಿದ್ದರು ಎನ್ ಸತೀಶ್ ಅಮೋಘ ನ್ಯೂಸ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಉಪವಿಭಾಗದ ಡಿವೈಎಸ್ಪಿ ರವಿಶಂಕರ್ ಅವರಿಗೆ ರಾಷ್ಟ್ರಪತಿ ಪದಕ ಲಭಿಸಿದೆ ಚಿಕ್ಕಬಳ್ಳಾಪುರ ವಿಭಾಗದ ಡಿವೈಎಸ್ಪಿ ರವಿಶಂಕರ್ ಅವರಿಗೆ ರಾಷ್ಟ್ರಪತಿ ಪದಕ ಲಭಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯ ಮಡಲಿಗೆ ಮತ್ತೊಂದು ಪ್ರಶಸ್ತಿ ಹಿರಿಮೆ ಬಂದಿದ್ದು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಪದಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರಿಗೆ ದೊರೆತಿತ್ತು ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ವಿಭಾಗದ ಡಿವೈಎಸ್ಪಿ ರವಿಶಂಕರ್ ಅವರಿಗೆ ರಾಷ್ಟ್ರಪತಿ ಪದಕ ದೊರೆತಿದ್ದು ಜಿಲ್ಲಾ ಪೊಲೀಸ್ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೀಯ ವ್ಯಕ್ತವಾಗುತ್ತಿದೆ ಕೊರೋನಾ ಸಂದರ್ಭದಲ್ಲಿ ಕಾರ್ಯನಿರ್ವಹಣೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಪಾಲನೆ ಉಪಚುನಾವಣೆ ಉಸ್ತುವಾರಿ ಸೇರಿದಂತೆ ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅತ್ಯುತ್ತಮ ಕಾರ್ಯ ಇವರದ್ದಾಗಿದೆ ಬೆಂಗಳೂರಿನ ಡಿವೈಎಸ್ಪಿ ರವಿಶಂಕರ್ ಅವರಿಗೆ ರಾಜ್ಯಪಾಲರು ಪದಕ ಹಾಗೂ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಇವರ ಈ ಪದಕ ಪ್ರದಾನ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ಗೆ ಶುಭಾಶಯಗಳು ಸುರಿಮಳೆಯಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಜಿಲ್ಲಾಧಿಕಾರಿ ಆರ್ ಲತಾ ಸೇರಿದಂತೆ ಸಂಘ ಸಂಸ್ಥೆಗಳು ಹರ್ಷ ವ್ಯಕ್ತಪಡಿಸಿವೆ ಎನ್ ಸತೀಶ್ ಅಮೋಘ ನ್ಯೂಸ್ ಚಿಕ್ಕಬಳ್ಳಾಪುರ ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳ ಸೂಕ್ತ ಚಿಕಿತ್ಸೆ ದೊರೆಯುತ್ತಿಲ್ಲವೆಂದು ಸಾರ್ವಜನಿಕರು ದೂರಿದ್ದಾರೆ ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಬಯಸಿ ಬರುವ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ದೊರಕುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಅತಿ ತುರ್ತು ಸಂದರ್ಭದಲ್ಲಿ ರಕ್ತ ಪರೀಕ್ಷೆ ಮತ್ತು ರಕ್ತ ಬದಲಾವಣೆ ಸೌಲಭ್ಯ ಇದ್ದರೂ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಾರೆ ಹೆರಿಗೆಗೆಂದು ಬರುವ ಮಹಿಳೆಯರಿಗೂ ಇದೇ ಪರಿಸ್ಥಿತಿ ಎದುರಾಗಿದೆ ರಕ್ತ ಪರೀಕ್ಷೆಗೆ ಸರ್ಕಾರ ಉತ್ತಮ ಸೌಲಭ್ಯ ಒದಗಿಸಿದ್ದರೂ ರೋಗಿಗಳಿಗೆ ಮಾತ್ರ ಗಗನ ಕುಸುಮವಾಗಿದೆ ಗಂಭೀರ ಪರಿಸ್ಥಿತಿ ಉಳ್ಳ ರೋಗಿಗಳ ಸ್ಥಿತಿ ಅಧೋಗತಿ ನಮಗೆ ರಿಸ್ಕ್ ಬೇಡವೇ ಬೇಡ ಎಂದು ಇಲ್ಲಿ ಆಗೋದಿಲ್ಲ ತುಮಕೂರು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಎಂದು ನುಣುಚಿಕೊಳ್ಳುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಹೆಲ್ತ್ ಸೊಸೈಟಿಯ ಮಾನಂ ಶಶಿಕಿರಣ್ ಅವರ ನೇತೃತ್ವದಲ್ಲಿ ಸಂಪರ್ಕ ಚಿಕಿತ್ಸೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೀದಿ ಬದಿ ಮಹಿಳಾ ವ್ಯಾಪಾರಸ್ಥರು ಅಧ್ಯಕ್ಷಿಣಿ ಶಶಿಕಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅನಿಲ್ ಕುಮಾರ್ ಮಾನವ ಹಕ್ಕು ಪರಿಷತ್ತಿನ ಮಂಜುನಾಥ್ ಹೆಲ್ತ್ ಸೊಸೈಟಿಯ ಪದಾಧಿಕಾರಿಗಳಾದ ಅಶೋಕ್ ಸಾಗರ್ ದೇವರಾಜ್ ಗೌತಮ್ ರಾಜು ಇನ್ನಿತರರು ಹಾಜರಿದ್ದರು ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಕೂಗಾಟ ಗದ್ದಲ ಗಲಾಟೆಗೆ ಸಾಕ್ಷಿಯಾಯಿತು ಚಿಕ್ಕಬಳ್ಳಾಪುರ ನಗರಸಭೆ ಮೊದಲ ಸರ್ವ ಸದಸ್ಯರ ಸಭೆ ಗದ್ದಲ ಗಲಾಟೆಗೆ ಸಾಕ್ಷಿಯಾಗಿತ್ತು ನಗರಸಭೆಯ ನೂತನ ಅಧ್ಯಕ್ಷ ಆನಂದ ಬಾಬುರ್ ಅವರ ನೇತೃತ್ವದಲ್ಲಿ ಮೊದಲ ಸರ್ವ ಸದಸ್ಯರ ಸಭೆ ಕರೆಯಲಾಯಿತು ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಜರಿದ್ದರು ಸಭೆ ಪ್ರಾರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷದ ಸದಸ್ಯರು ಸಭೆಗೆ ಅಡ್ಡಿಪಡಿಸಿ ಸಭೆಯಲ್ಲಿ ನಡವಳಿಕೆಯಲ್ಲಿ ವಿಪ ಉಲ್ಲಂಘನೆ ಮಾಡಿದ ಬಗ್ಗೆ ನಮೂದಾಗಲಿ ಎಂದು ವಾದ ಮಂಡಿಸಲು ಪಟ್ಟು ಹಿಡಿದ್ದರು ಈ ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ನಮೂದಿಸಲು ಬರುವುದಿಲ್ಲ ಅಧ್ಯಕ್ಷರು ಸ್ಪಷ್ಟನೆ ನೀಡುತ್ತಿದ್ದಂತೆ ಸಭೆಯಲ್ಲಿ ಸಚಿವರೆದುರೇ ಗದ್ದಲ ಗಲಾಟೆ ಏರ್ಪಟ್ಟಿತು ನಂತರ ಸಚಿವ ಸುಧಾಕರ್ ಅವರು ಮಧ್ಯ ಪ್ರವೇಶಿಸಿ ಇಲ್ಲಿ ಆಡಳಿತ ಪಕ್ಷ ವಿರೋಧ ಅನ್ನೋ ಭೇದ ಬೇಡ ಅಭಿವೃದ್ಧಿ ಮಂತ್ರ ಒಂದು ಅಜೆಂಡಾಗಿ ಮಾತನಾಡಿ ಯಾವ ಅಧಿಕಾರಿಗಳು ಭೇದ ಮಾಡೋಲ್ಲ ಅಂತ ಮನವಿ ಮಾಡಿದ ನಂತರ ಸಭೆ ನಡೆಸಲು ಅವಕಾಶ ನೀಡಿದರು ನಂತರ ಸಚಿವರು ಸ್ವಚ್ಛತೆ ಸುರಕ್ಷತೆ ವಸತಿ ಮೊದಲಾದ ಯೋಜನೆಗಳ ಮೂಲಕ ಚಿಕ್ಕಬಳ್ಳಾಪುರವನ್ನ ಅತ್ಯುತ್ತಮ ನಗರವನ್ನಾಗಿಸಬೇಕು ನಗರದಲ್ಲಿ ಸ್ವಚ್ಛತೆ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕು ಹೆಣ್ಣು ಮಧ್ಯರಾತ್ರಿಯಲ್ಲೂ ನಿರ್ಭೀತಿಯಿಂದ ಓಡಾಡುವಂತಾಗಬೇಕು ಎಂದು ಮಹಾತ್ಮ ಗಾಂಧೀಜಿ ಹೇಳಿದರು ಈ ನಿಟ್ಟಿನಲ್ಲಿ ಹೆಚ್ಚು ಸಿಸಿಟಿವಿ ಅಳವಡಿಸಲಾಗುವುದು ಮೊದಲ ಕ್ರಮಗಳಿಂದ ನಗರವನ್ನ ಸುರಕ್ಷಿತವಾಗಿಸಬೇಕು ಈ ಎಲ್ಲ ಕ್ರಮಗಳ ಮೂಲಕ ಚಿಕ್ಕಬಳ್ಳಾಪುರವನ್ನ ಅತ್ಯುತ್ತಮ ನಗರವಾಗಿಸಬೇಕು ಎಂದರು ಕಸ ವಿಲೇವಾರಿಗೆ ಘಟಕ ನಿರ್ಮಿಸಲಾಗಿದೆ 15 ವರ್ಷಗಳಿಂದ ವಿಲೇವಾರಿ ಮಾಡಿದ ಕಸ ಇಲ್ಲಿದೆ ಅದನ್ನು ಕೂಡ ವೈಜ್ಞಾನಿಕವಾಗಿ ಸಂಸ್ಕರಿಸಲು ಕ್ರಮ ವಹಿಸಲಾಗಿದೆ ನಗರಸಭೆಯ ಸದಸ್ಯರು ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಉದ್ಯಾನದ ರೀತಿಯಲ್ಲಿ ಕಸ ಘಟಕವನ್ನ ಅಭಿವೃದ್ಧಿಪಡಿಸಬೇಕು ಕಸ ಘಟಕದಲ್ಲಿರುವ ಕಸವನ್ನ ಗೊಬ್ಬರವಾಗಿಸಿ ರೈತರಿಗೆ ನೀಡುವಂತಾಗಬೇಕು ಹಸಿ ಕಸವನ್ನ ಮನೆಯವರೇ ಲಭ್ಯವಿರುವ ಜಾಗದಲ್ಲಿ ಗೊಬ್ಬರ ಮಾಡಬೇಕು ಇಂತಹ ಕ್ರಮಗಳಿಗೆ ಒತ್ತು ನೀಡಬೇಕು ಎಂದರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಬಹಳ ಬಡಜನರಿಗೆ ನಿವೇಶನ ಮನೆ ಇಲ್ಲ ನಗರದ 100 ಎಕರೆಯಲ್ಲಿ ವಸತಿ ಯೋಜನೆ ರೂಪಿಸಲು ಕ್ರಮ ವಹಿಸಲಾಗಿದೆ ಇಲ್ಲಿ ಲೇಔಟ್ ಕೂಡ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ನಗರಸಭೆಯ ಸದಸ್ಯರುಗಳು ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆರಿಸಬೇಕು ನಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕಾಲಮಿತಿ ಹಾಕಿಕೊಂಡು ಕೆಲಸ ಮಾಡಬೇಕು 1 ವರ್ಷದೊಳಗೆ ಅಂದರೆ ಡಿಸೆಂಬರ್ 22ರ ಒಳಗೆ 5,000 ಮನೆಗಳನ್ನ ನಿರ್ಮಿಸಬೇಕು ಈ ಗುರಿಯನ್ನ ಇರಿಸಿಕೊಂಡು ಕಾರ್ಯನಿರ್ವಹಿಸಿ ಎಂದರು ಇವತ್ತು ಬಹಳ ಬೆಲೆ ಬಾಳುವಂತಹ ಜಾಗದಲ್ಲಿ ಇವತ್ತು ಅತ್ಯಂತ ನಿರ್ಗತಿಕರು ಬಹಳ ಅವರು ಯಾವ ರೀತಿ ಶೋಚನೀಯವಾದಂತಹ ಪರಿಸ್ಥಿತಿಯಲ್ಲಿ ಇದ್ರು ತಾವೆಲ್ಲ ಕೂಡ ನೋಡಿದ್ದೀವಿ ಅಂತವರಿಗೆ ಇವತ್ತು ಸ್ವಾಭಿಮಾನದ ಬದುಕನ್ನು ಕಟ್ಕೊಡುವಂತ ಕೆಲಸ ಮಾಡಿದ್ದೀವಿ
ಅದೇ ರೀತಿ ಪೌರ ಕಾರ್ಮಿಕರಿಗೂ ಕೂಡ ಯಾಕೆಂದರೆ ಈ ಒಂದು ನಗರದ ಶುಚಿತ್ವವನ್ನು ಈ ನಗರದ ರಿಲೀಜನ್ನು ತೆಗೆಯುವಂಥ ಕೆಲಸ ಮಾಡುವಂತಹ ಇವರಿಗೆ ಪೌರ ಕಾರ್ಮಿಕರ ಜೀವನ ಕೂಡ ಅವರು ಚೆನ್ನಾಗಿರಬೇಕು, ಸ್ವಾಭಿಮಾನದ ಬದುಕನ್ನು ಅವರು ಕೂಡ ಬದುಕಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಒಳ್ಳೆಯ ಗುಣಮಟ್ಟದ ಮನೆಗಳನ್ನು ಕಟ್ಟಿಸ್ಕೊಳ್ಳುವಂಥ ಕೆಲಸ ಮಾಡೋಣ ಎಲ್ರಿಗೂ ಕೂಡ. ಹಾಗಾಗಿ ಹಂತ ಹಂತವಾಗಿ ನಾವು ನಗರದ ಅಂದವನ್ನು ಹೆಚ್ಚಿಸಬೇಕು. ಕಳೆದ ವರ್ಷ ನನಗೆ ಗೊತ್ತಿರೋ ಹಾಗೆ ಶುಚಿತ್ವದಲ್ಲಿ ನಗರಸಭೆಗಳಲ್ಲಿ ನಾವು 7ನೇ ಸ್ಥಾನನೋ 8ನೇ ಸ್ಥಾನ 58ನೇ ಸ್ಥಾನ 58ನೇ ಸ್ಥಾನದಲ್ಲಿದ್ವಿ. 58ರಿಂದ 9ನೇ ಸ್ಥಾನಕ್ಕೆ ಬಂದಿದ್ದೀವಿ. ಈ ವರ್ಷ ನಾವು 5 ಸ್ಥಾನಗಳು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡೋಣ. ಇನ್ನು ಈ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಆನಂದ ಬಾಬು, ಪೌರಾಯುಕ್ತ ಲೋಹಿತ್, ನಗರಸಭೆಯ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ರೈತರು ಹೆಚ್ಚಾಗಿ ಬೆಳೆದ ರಾಗಿಯನ್ನು ಖರೀದಿ ಕೇಂದ್ರಕ್ಕೆ ನೋಂದಾಯಿಸಿಕೊಳ್ಳಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ಮನವಿ ಮಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ ಸರ್ಕಾರ 2020-21 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರು ಬೆಳೆದ ಉತ್ತಮ ಗುಣಮಟ್ಟದ ರಾಗಿಯನ್ನು ಖರೀದಿಸಲು ನೋಂದಣಿ ಮಾಡಿಸುವ ಬಗ್ಗೆ ಸಂಪೂರ್ಣ ವಿವರ ನೀಡಲು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಸಭೆ ನಡೆಸಿದರು. ಈ ಬಾರಿ ಉತ್ತಮ ಮಳೆಯಾಗಿ ರೈತರು ಬೆಳೆದ ರಾಗಿಗೆ ಬೆಂಬಲ ಬೆಲೆ ನೀಡಲು ಹಾಗೂ ಹಲವು ಲೋಪದೋಷಗಳ ಬಗ್ಗೆ ಇತ್ತೀಚೆಗೆ ನಡೆದ ಸದನದಲ್ಲಿ ಚರ್ಚೆಯಾಗಿದ್ದರಿಂದ ಸರ್ಕಾರ ಸ್ಪಂದಿಸಿ ಜರೂರಾಗಿ ರೈತರಿಂದ ರಾಗಿಯನ್ನು ಖರೀದಿ ಮಾಡಲು ನೋಂದಣಿ ಕಾರ್ಯಕ್ಕೆ ದಿನಾಂಕ ನಿಗದಿ ಮಾಡುವುದಾಗಿ ಹೇಳಿ ಅದರಂತೆ 31 ಜನವರಿ ಒಳಗೆ ಹೆಸರು ನೋಂದಾಯಿಸಿಕೊಳ್ಳಲು ಕಡ್ಡಾಯವಾಗಿರುತ್ತದೆ ಮತ್ತು ಖರೀದಿಯ ಕೊನೆಯ ದಿನಾಂಕ ಮಾರ್ಚ್ 15 ಆಗಿರುತ್ತದೆ. ಆದ್ದರಿಂದ ತಾಲೂಕಿನ ರೈತರು ಹೆಚ್ಚಾಗಿ ಬೆಳೆದ ರಾಗಿಯನ್ನ ಖರೀದಿ ಕೇಂದ್ರಕ್ಕೆ ನೋಂದಾಯಿಸಿಕೊಳ್ಳಿ ಹಾಗೂ ರೈತರು ತಾವು ನೋಂದಾಯಿಸುವ ಸ್ಥಳ PLD ಬ್ಯಾಂಕ್ನ ಮೊದಲ ಮಹಡಿ ಕಚೇರಿಯಲ್ಲಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ರೈತರನ್ನ ಮನವಿ ಮಾಡಿದ್ದರು. ನೋಂದಣಿ ಮಾಡಿಸುವಂತ ಸಮಯ ದಿನಾಂಕ ರೈತರಿಗೆ ಸರಿಯಾದ ಮಾಹಿತಿ ತಿಳುವಳಿಕೆ ಇರೋದ್ರಿಂದ ಮತ್ತೆ ಯಾವ ರಾಗಿ ಖರೀದಿ ಮಾಡ್ತಾರೆ ಅನ್ನೋದು ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಹಲವಾರು ರೈತರು ಟ್ರಾಕ್ಟರ್ನಲ್ಲಿ ಎತ್ತಿನ ಗಾಡಿಯಲ್ಲಿ ರಾಗಿಯನ್ನು ಖರೀದಿ ಕೇಂದ್ರಕ್ಕೆ ತಂದು ದಾಸ್ತಾನು ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಗೊಂದಲಗಳಾಗಿತ್ತು. ಇದಕ್ಕೆ ಸರ್ಕಾರದ ಗಮನಕ್ಕೆ ತಂದು ಇದು ಸರ್ಕಾರಕ್ಕೆ ಅಗತ್ಯವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಈ ಸಾರಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಳೆ ಆಧಾರಿತ ಪ್ರದೇಶದಲ್ಲಿ ರಾಗಿ ಬೆಳೆದಂಥ ರೈತರಿಗೆ ಮೊನ್ನೆ ನಡೆದಂಥ ಸದನದಲ್ಲಿ ಇದನ್ನು ಚರ್ಚೆ ಮಾಡಿದಾಗ ಅವರು ಇಮಿಡಿಯೇಟಾಗಿ ನಾವು ರಾಗಿನ ಖರೀದಿ ಮಾಡೋದಕ್ಕೆ ನೋಂದಣಿಯನ್ನು ಮಾಡೋದಕ್ಕೆ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ಅದರ ಪ್ರಕಾರ ಖರೀದಿ ಕೇಂದ್ರದ ದಿನಾಂಕವನ್ನು ನಾವು ಘೋಷಣೆ ಮಾಡ್ತೀವಿ. ಆ ಖರೀದಿ ರೈತರಿಗೆ ಇಷ್ಟು ದಿವಸ ಅಂತ ಸಮಯಾವಕಾಶ ಇದೆ. ಆ ಸಮಯಾವಕಾಶದೊಳಗಡೆ ನೋಂದಣಿ ಮಾಡಿಸ್ಕೊಂಡವ್ರು ಮಾತ್ರ ರಾಗಿ ಖರೀದಿ ಮಾಡ್ತೀವಿ ಅಂತ ಸರ್ಕಾರ ತಿಳಿಸಿತ್ತು. ಅದನ್ನು ನೀವು ಇವತ್ತು ರಿಜಿಸ್ಟ್ರೇಷನ್ ಮಾಡಿ ನಾಳೆ ಬೆಳಗ್ಗೆ ಅದನ್ನು ಕ್ಲೋಸ್ ಮಾಡಿದ್ದೀನಿ ಖರೀದಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ರೆ ನೇರವಾದಂಥ ರೈತರಿಗೆ ಫಲಾನುಭವಿಗಳಿಗೆ ಸಿಗೋದಿಲ್ಲ. ಏನು ಮಧ್ಯವರ್ತಿಯ ದಲ್ಲಾಳಿಗಳು ಮಾರುಕಟ್ಟೆಯಲ್ಲಿ ಮಾರ್ತಾ ಇರ್ತಕ್ಕಂಥ ರಾಗಿನ ಖರೀದಿ ಕೇಂದ್ರವನ್ನು ಮಾರಾಟ ಮಾಡ್ತಾರೆ ಅಂತ ಸರ್ಕಾರ ಗಮನ ತಂದಾಗ ಸರ್ಕಾರ ಮುಂಜಾಗೃತ ಕ್ರಮವಾಗಿ ಇವತ್ತು ಖರೀದಿ ಕೇಂದ್ರವನ್ನು ನೋಂದಣಿ ಮಾಡಿಸೋದಕ್ಕೆ ದೇವನಹಳ್ಳಿ ತಾಲೂಕಿನಲ್ಲಿ ಇವತ್ತು ದಿನಾಂಕ 31/1/2021 ರಾಗಿ ಇಂಡೆಂಟ್ ವಿತರಣೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ JDS ಅಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಕಾರ್ಯಾಧ್ಯಕ್ಷ ಮುನೇಗೌಡ, PLD ಬ್ಯಾಂಕ್ನ ಅಧ್ಯಕ್ಷ ಮುನಿರಾಜು, ಅಧಿಕಾರಿಗಳಾದ ಚಿಕ್ಕಬಸಯ್ಯ ಇನ್ನಿತರರು ಹಾಜರಿದ್ದರು. ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆ ಎಲ್ಲರ ಗಮನ ಸೆಳೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಮಹೋತ್ಸವ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರಾ ಮೆರುಗು ಹೆಚ್ಚಿಸಿದ ರಾಸುಗಳು. ಆಂಧ್ರಪ್ರದೇಶದ ಅನಂತಪುರ, ಚಿತ್ತೂರು, ದಾವಣಗೆರೆ, ಕೋಲಾರ, ರಾಮನಗರ, ಮಂಡ್ಯ, ತುಮಕೂರು ಭಾಗದ ರೈತರು ರಾಸುಗಳನ್ನು ಕೊಳ್ಳಲು ಮಾರಾಟ ಮಾಡಲು ಬರುತ್ತಾರೆ. ಹಳ್ಳಿಕಾರ ತಳಿಯ 12 ಲಕ್ಷ ಬೆಲೆ ಬಾಳುವ ಎತ್ತುಗಳ ಮೆರುಗು 12 ಲಕ್ಷಕ್ಕೆ ಜೋಡಿ ಎತ್ತುಗಳು ಮಾರಾಟ ಜಾತ್ರೆ ಮೆರುಗು ಹೆಚ್ಚಿಸಿದ 50,000-12 ಲಕ್ಷದ ಬೆಲೆ ಬಾಳುವ ಎತ್ತುಗಳನ್ನು ಭಾಗವಹಿಸಿವೆ. ಈ ಬಾರಿ ಕೊರೋನಾ ಹಿನ್ನೆಲೆಯ ಕಾರಣ ಬ್ರಹ್ಮ ರಥೋತ್ಸವ ರದ್ದುಪಡಿಸಲಾಗಿದ್ದು ದನಗಳ ಜಾತ್ರೆಗೆ ಅಗತ್ಯ ವ್ಯವಸ್ಥೆಯಾದ ನೀರು, ವಿದ್ಯುತ್ ಶಕ್ತಿ ಕಲ್ಪಿಸಿಕೊಟ್ಟ ದೇವಾಲಯದ ಆಡಳಿತ ಮಂಡಳಿ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ಅವಘಡವಾಗದಂತೆ ಮತ್ತು ಕೊರೋನಾ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಾಗಿದೆ. ದೇವಾಲಯದಲ್ಲಿ ದರ್ಶನಕ್ಕೆ ಬರುವವರು ಕಡ್ಡಾಯವಾಗಿ ಮಾಸ್ಕ್, ಸ್ಯಾನಿಟೈಸೇಷನ್, ಅಂತರ ಕಾಪಾಡುವುದು, ಶುದ್ಧ ಕುಡಿಯುವ ನೀರು ಸರಬರಾಜು ಮತ್ತು ಹೆಚ್ಚಿನ ಭದ್ರತೆಗೆ ಸೂಕ್ತ ಬಂದೋಬಸ್ತ್ ಪೊಲೀಸ್ ಇಲಾಖೆ ನೇಮಿಸಲಾಗಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದ್ದಾರೆ. ಇನ್ನು ಈ ಸಮಯದಲ್ಲಿ ಎನ್ ಕೃಷ್ಣಪ್ಪ, ಕಾರ್ಯನಿರ್ವಹಣಾಧಿಕಾರಿ ಘಟಿಸಿ
ಸುಬ್ರಹ್ಮಣ್ಯ ಸ್ವಾಮಿ ಭಕ್ತ ಮಂಡಳಿ ಹಾಜರಿದ್ದರು. ದೇವನಹಳ್ಳಿಯ ಆಕಾಶ ಆಸ್ಪತ್ರೆ ಸಭಾಂಗಣದಲ್ಲಿ ಲಸಿಕೆ ನೀಡುವ ಅಣುಕು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ರವೀಂದ್ರ ಚಾಲನೆ ನೀಡಿದ್ದರು. ದೇವನಹಳ್ಳಿ ಪಟ್ಟಣದ ಹೊರವಲಯದ ಪ್ರಸನ್ನಹಳ್ಳಿ ಬಳಿಯ ಆಕಾಶ ಆಸ್ಪತ್ರೆ ಸಭಾಂಗಣದಲ್ಲಿ ಕೋವಿಡ್-19 ಮಾದರಿ ಲಸಿಕಾ ಕೇಂದ್ರದಲ್ಲಿ ಲಸಿಕೆ ನೀಡುವ ಅಣುಕು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ರವೀಂದ್ರ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ಆಕಾಶ ಆಸ್ಪತ್ರೆ ಆವರಣದಲ್ಲಿ ಕೋವಿಡ್-19 ನಿರ್ಮೂಲನೆಗೆ ಲಸಿಕೆ ಸಿದ್ಧವಾಗಿದ್ದು ಅದರ ಅಣುಕು ಪ್ರದರ್ಶನಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ದೇವಿ, ಆಕಾಶ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥ ಮುನಿರಾಜು, ವೈಸ್ ಚೇರ್ಮನ್ ಅಮರ್ಗೌಡರವರು, ಜಿಲ್ಲಾಧಿಕಾರಿ ರವೀಂದ್ರರವರೊಂದಿಗೆ ಸಾಥ್ ನೀಡಿದ್ದರು. ಜಿಲ್ಲೆಯಾದ್ಯಂತ 4 ಸರ್ಕಾರಿ ಆಸ್ಪತ್ರೆ ಮತ್ತು 1 ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್-19 ಸಂಬಂಧಿಸಿದ ಲಸಿಕೆಯ ಅಣುಕು ಮತ್ತು ಪ್ರಾತ್ಯಕ್ಷಿಕೆಗೆ ಚಡಲನೆ ನೀಡುತ್ತಿದ್ದು, ಜಿಲ್ಲೆಯಲ್ಲಿ 9,347 ಫಲಾನುಭವಿಗಳನ್ನು ಗುರುತಿಸಿದ್ದು, ಜೊತೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಲಾಗಿದೆ. 40 ಪಿಎಚ್ಸಿ, 2 ಸಿಎಸ್ಸಿ, 2 ಸಿಎಸ್ಸಿ, 4 ತಾಲೂಕು ಆಸ್ಪತ್ರೆಗಳು, 2 ಅರ್ಬನ್ ಪಿಎಸ್ಸಿಗಳು ಮತ್ತು ಆಕಾಶ ಮೆಡಿಕಲ್ ಕಾಲೇಜು, ಎಂವಿಜೆ ಮೆಡಿಕಲ್ ಕಾಲೇಜು, ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಆಯ್ಕೆ ಮಾಡಲಾಗಿದೆ. ಲಸಿಕೆ ನೀಡಿದ ನಂತರ ಅಡ್ಡ ಪರಿಣಾಮವಾದರೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರು ಸಕಾಲದಲ್ಲಿ ದೊರೆತು ಸಹಕಾರಿಯಾಗಲಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ನಾವು ಕೋವಿಡ್-19 ಸಂಬಂಧಪಟ್ಟಂತೆ ಈ ಲಸಿಕೆಯ ಒಂದು ಡ್ರೈ ರನ್ ಅನ್ನು ನಾವಿವತ್ತು ನಡೆಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 5 ಕಡೆ ನಾವು ಡ್ರೈ ರನ್ ಅನ್ನು ಈ ತರ ನಡೆಸ್ತಾ ಇದ್ದೀವಿ. 4 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ 1 ಖಾಸಗಿ ಆಸ್ಪತ್ರೆಯನ್ನ ಆಯ್ಕೆ ಮಾಡಿಕೊಂಡಿದ್ದು, ಪ್ರತಿಯೊಂದು ಕೇಂದ್ರದಲ್ಲಿ ಕೂಡ ಇವತ್ತು 25 ಜನ ಆರೋಗ್ಯ ಕಾರ್ಯಕರ್ತೆಯರಿಗೆ ಅಥವಾ ಆರೋಗ್ಯ ಕಾರ್ಯಕರ್ತರಿಗೆ ನಾವು ಡ್ರೈ ರನ್ ಲಸಿಕೆಯನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ನಾವು ಮುಂದೆ ಅಂತ ಹೇಳಿಬಿಟ್ಟು, ಅದರ ಕುರಿತಂತೆ ಒಂದು ತಿಳುವಳಿಕೆಯನ್ನು ಮೂಡಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇವತ್ತು ಡ್ರೈ ರನ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 9,347 ಜನ ಫಲಾನುಭವಿಗಳನ್ನು ಆಲ್ರೆಡಿ ನಾವೀಗ ಗುರುತಿಸ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದು, 46 ಪಿಎಸ್ಸಿಗಳು, 2 ಸಿಎಸ್ಸಿ, ತಾಲೂಕು ಹಾಸ್ಪಿಟ್ಲ್ಗಳು 4, ಅರ್ಬನ್ ಪಿಎಸ್ಸಿಗಳು 2 ಮತ್ತು 3 ಮೆಡಿಕಲ್ ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿವೆ. ಈ ಎಲ್ಲ ಕೇಂದ್ರಗಳನ್ನು ಕೂಡ ಮುಂದೆ ವಾಸ್ತವಿಕವಾಗಿ ಏನು ಲಸಿಕೆಯನ್ನು ಹಾಕಲಿಕ್ಕೆ ಪ್ರಾರಂಭಿಸ್ತೀವಿ ಅವತ್ತಿನ ದಿನ ಇಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಓಪನ್ ಮಾಡಿ ಸ್ಥಾಪನೆ ಮಾಡಿಕೊಂಡು ಕಾರ್ಯಾರಂಭವನ್ನು ಮಾಡ್ತೀವಿ. ಜಿಲ್ಲೆಯಾದ್ಯಂತ 5 ಕೇಂದ್ರಗಳಲ್ಲಿ ಕೋವಿಡ್-19 ಲಸಿಕೆ ನೀಡುವ ಅಣುಕು ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಿ 3 ಹಂತದಲ್ಲಿ ಲಸಿಕೆ ನೀಡುತ್ತಿದ್ದು, ಪ್ರಥಮವಾಗಿ ಜಿಲ್ಲೆಯ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಲಸಿಕೆ ನೀಡಿ, 2ನೇ ಹಂತದಲ್ಲಿ ಪೊಲೀಸ್ ಕಂದಾಯ, ಎನ್ಸಿಸಿ ನೌಕರರಿಗೆ, 3ನೇ ಹಂತದಲ್ಲಿ 50 ವರ್ಷ ಮೇಲ್ಪಟ್ಟವರಿಗೆ ಹಾಗೂ ನಂತರದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಉಚಿತವಾಗಿ ನೀಡುವುದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ದೇವಿ ತಿಳಿಸಿದರು. ಪಿಎಚ್ಸಿ ಬೆಂಡಗಾಲಲ್ಲಿ ಇಲ್ಲಿ 5 ಕೇಂದ್ರಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಡ್ರೈ ರನ್ ಅಂದ್ರೆ ಅಣಕು ಹೇಗೆ ನಮ್ಮ ವ್ಯಾಕ್ಸಿನೇಷನ್ ಬಂದ ಮೇಲೆ ಯಾವ್ಯಾವ ತರ ಇರುತ್ತೆ ಅಂತ. ಈಗ ಅದರಲ್ಲಿ 3 ರೂಮ್ಗಳಿರುತ್ತೆ. ಫಸ್ಟ್ ವೇಟಿಂಗ್ ಏರಿಯಾ ವಿತ್ ಗುಡ್ ವೆಂಟಿಲೇಷನ್, ಆಮೇಲೆ ಕೋವಿಡ್ ಗೈಡ್ ಲೈನ್ಸ್ ಪ್ರಕಾರ ಇದೆ 3 ಹಂತಗಳಲ್ಲಿ. ಒಂದು ವೇಟಿಂಗ್ ರೂಮ್, ಫಸ್ಟ್ ವೇಟಿಂಗ್ ರೂಮ್, ಆಮೇಲೆ ವ್ಯಾಕ್ಸಿನೇಷನ್ ರೂಮ್, ಅದಾದ್ಮೇಲೆ ಮತ್ತೆ ವೇಟಿಂಗ್ ರೂಮ್ ಇರ್ತದೆ. ಅಬ್ಸರ್ವೇಷನ್ ಅಂದ್ರೆ ಹಾಫ್ ಆನ್ ಅವರ್ ವ್ಯಾಕ್ಸಿನ್ ಕೊಟ್ಮೇಲೆ ಅಬ್ಸರ್ವೇಷನ್ ಇರಬೇಕು. ಅವ್ರಿಗೆ ಏನಾದ್ರು ರಿಯಾಕ್ಷನ್ಸ್ ಆದ್ರೆ ಅಥವಾ ಏನಾದ್ರು ತೊಂದರೆ ಆದ್ರೆ ಹಾಫ್ ಆನ್ ಅವರ್ ಅಂತರದಲ್ಲಿ ಇಟ್ಟು ಅವ್ರನ್ನ ಅಬ್ಸರ್ವೇಷನ್ ಮಾಡಿ ಕಳಿಸುವಂತ ಕಾರ್ಯಕ್ರಮ. ಸೊ ಇದು ಮೊದಲಿಗೆ ಹೆಲ್ತ್ ಕೇರ್ ವರ್ಕರ್ಸ್, ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಎಲ್ಲಾ ಹೆಲ್ತ್ ಕೇರ್ ಸಿಬ್ಬಂದಿಗಳಿಗೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಆಕಾಶ ಆಸ್ಪತ್ರೆಯ ಮುಖ್ಯಸ್ಥ ಮುನಿರಾಜು, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್, ಜಿಲ್ಲಾ ಏಡ್ಸ್ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶಶಿಕಲಾ, ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗ, ವೈದ್ಯರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.